ಕ್ರೀಡೆ ಅನ್ನೋದು ಅದೇ ತರ ನಮ್ಮ ಬಾಡಿಗೆ ಎಲ್ಲರಿಗೂ ಕ್ರೀಡೆ ಅನ್ನೋದು ಒಂದು ಎಳ್ನೀರು ಇದ್ದಂಗೆ. ನಮಗೆ ಎಳ್ನೀರು ಕುಡಿದ್ರೆ ನಮಗೆ ಲಿವರ್ಗೆ ತುಂಬಾ ಒಳ್ಳೆಯದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದೇ ತರ ಕ್ರೀಡೆ ಅನ್ನೋದು ಆ ಎಳ್ನೀರು ಮಜ್ಜಿಗೆ ಅಂತ ಏನಿದೆಯೋ, ಕ್ರೀಡೆ ಅನ್ನೋದು ಅದ್ರ ಜೊತೆಗೆ ಒಂದು ಪದಾರ್ಥನೇ ಇದು. ಕ್ರೀಡೆ ಅನ್ನೋದು ಇರಬೇಕು, ನಾವು ಆರೋಗ್ಯವಂತರಾಗಿರ್ಬೇಕು ಅಂದ್ರೂ ಕ್ರೀಡೆ ಇರಬೇಕು, ಬುದ್ಧಿವಂತರಾಗಿರ್ಬೇಕು ಅಂದ್ರೂ ಕ್ರೀಡೆ ಇರಬೇಕು. ನಾವು ಯಾವುದೇ ಒಂದು ಕೆಲಸ ಮಿತಿಯಲ್ಲಿ ಒಂದು ದಿವಸ ಎಲ್ಲೋ ಒಂದು 10 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು, ಬಸ್ ಇಲ್ಲ ಇಲ್ಲ ಊರಿಗೆ ಬಸ್ ಇಲ್ಲ ನಡಿಬೇಕಂದ್ರೆ ಈ ಕ್ರೀಡೆ ಅನುಭೋಗ ಇರುವಂತವರು ಆ 10 ಕಿಲೋಮೀಟರ್ ಲೆಕ್ಕ ಇಲ್ಲದೆ ನಡ್ಕೊಂಡು ಹೋಗುವಂತ ಸಂದರ್ಭ ಬಂದಾಗ್ಲೂ ಇವ್ರು ಹೋಗ್ಬೋದು ಅಲ್ಲವರೆಗೂ, ಇಲ್ಲಾಂದ್ರೆ ನಡಿಯಕ್ ಆಗೋದಿಲ್ಲ. ಆಮೇಲೆ ಕ್ರೀಡೆನಲ್ಲಿ ಏನ್ ಮಾಡ್ತಾ ಇದೀವಿ, ಮೊದಲೆಲ್ಲ ನಾವು ಕಬಡ್ಡಿ ಅದ್ರಲ್ಲಿ ಶೂ ಇದೆಲ್ಲ ಇರಲಿಲ್ಲ. ಇವತ್ತು ಮನುಷ್ಯನಿಗೆ ಬಾಡಿನಲ್ಲಿ ಒಂದು ಕರೆಂಟ್ ಇರುತ್ತೆ. ಕರೆಂಟ್ ಅಂದ್ರೆ ಎಲ್ಲರಿಗೂ ಆಗಿರ್ಬೋದು. ಕಾರ್ ಡೋರ್ ಹಾಕ್ಬೇಕಂದ್ರೆ ನಾವು ಒಂದ್ಸಲಿ ನಮ್ಗೆ ಶಾಕ್ ಹೊಡೆದಂಗೆ ಆಗುತ್ತೆ ಬೆರಳಿಗೆ, ಕಾರ್ ಡೋರ್ ಹಾಕಿದ್ರೆ ಯಾರಿಗಾದ್ರೂ ಆಗಿರುತ್ತೆ ಅದೆಲ್ಲ. ಅದೇನಂದ್ರೆ ನಮ್ಮ ಬಾಡಿನಲ್ಲಿ ಕರೆಂಟು ಜಾಸ್ತಿ ಆಗುತ್ತೆ, ಅದರಿಂದ ಆ ಶಾಕ್ ಹೊಡಿತದೆ ನಮಗೆ. ಅದಕ್ಕೇನಂದ್ರೆ ಬರೀ ಕಾಲಲ್ಲಿ ನೀವು ಒಂದು 1/2 ಕಿಲೋಮೀಟರ್ ಮಣ್ಣಲ್ಲಿ ನಡೆದ್ರೆ ಆ ಕರೆಂಟ್ ಶಾಕ್ ಆ ಬಾಡಿಯಿಂದ ಆಚೆ ಹೋಗುತ್ತೆ. ಯಾಕಂದ್ರೆ ಇವಾಗ ನಾವು ಮನೆಯಲ್ಲಿ ಗ್ರೌಂಡ್ ಕೊಡೋದನ್ನು ಕೆಳಗಡೆ ಮಣ್ಣಿಗೆ ಕೊಡ್ತೀವಿ ಗ್ರೌಂಡ್, ಯಾಕಂದ್ರೆ ಆ ಗ್ರೌಂಡ್ ಆಗೋದನ್ನ ಮಣ್ಣು ಭೂಮಿ ಹೇಳಿ ಹರಿದು ಕೊಡ್ತೀವಲ್ಲ, ಹೇಳ್ಕೊಂಡ್ಬಿಡುತ್ತೆ. ಅದೇ ರೀತಿಯಲ್ಲಿ ನಮ್ಮ ಬಾಡಿನಲ್ಲೂ ಅಷ್ಟೇ, ಇರುವಂತ ಕರೆಂಟ್ ಆಚೆ ಹೋಗ್ಬೇಕಾದ್ರೆ ಅದು ನಾವು ಭೂಮಿ ಮೇಲೆ ಬರಿಗಾಲಲ್ಲಿ ನಡೆಯುವಂಥದ್ದು. ಇದು ಯಾವಾಗ ಸಾಧ್ಯ ಅಂತ ಹೇಳಿದ್ರೆ, ನಾವೆಲ್ಲೋ ಹೋದಾಗ ಆಗೋದಿಲ್ಲ, ದೇವಸ್ಥಾನಕ್ಕೆ ಹೋಗ್ತೀವಿ ಆಚೆ ಚಪ್ಪಿ ತೆಗೆದೇನೋ ಹೋಗ್ತೀವಿ ಒಳಗಡೆಗೆ, ಆದ್ರೆ ಕಲ್ಲಿರುತ್ತೆ, ಮಣ್ಣಿರೋದಿಲ್ಲ, ಕಲ್ಲಿರುತ್ತೆ, ಟೈಲ್ಸ್ ಇರುತ್ತೆ. ಆದ್ರೆ ಕ್ರೀಡೆ ಬಂದಾಗ ನೋಡಿ, ಗ್ರೌಂಡ್ ಈ ಮಣ್ಣಲ್ಲಿ ನಾವು ನಡೆದ್ರೆ ಒಂದ್ 2 ರೌಂಡ್ ಇದರಲ್ಲಿ ಹೊಡೆದ್ಬಿಟ್ರೆ ಕರೆಕ್ಟ್ ಆಗಿ 2 ರೌಂಡ್ ಹೊಡೆದ್ರೆ 2 ದಿವಸ ಆಯುಸ್ ಜಾಸ್ತಿ ಆಗ್ಬಿಡ್ತದೆ. ಬರೀ ಕಾಲ 2 ದಿವಸ ಆಯುಸ್ ಜಾಸ್ತಿ ಆಗುತ್ತೆ. ಕ್ರೀಡೆ ಅನ್ನೋದು ಅಷ್ಟು ಉತ್ತಮವಾದಂಥದ್ದು. ಉತ್ತಮವಾಗಿ ಯಾರ್ಯಾರು ಆರೋಗ್ಯವಂತರ ಕರೆಕ್ಟ್ ಆಗಿರ್ತಾರೋ ಅವರೆಲ್ಲ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವರೇ ಇರ್ತಾರೆ ಆರೋಗ್ಯವಂತರಾಗಿ. ಅದರಿಂದ ಈ ಒಂದು ಕಾರ್ಯಕ್ರಮ, ಜಿಲ್ಲೆ ಮಟ್ಟದ ಕಾರ್ಯಕ್ರಮ ಯಶಸ್ವಿ ಆಗಲಿ. ಆಮೇಲೆ ನಮ್ಮ ನೌಕರರ ಸಂಘ, ಇವತ್ತು ನೌಕರ ಭವನ ನವೀಕರಣ ಮಾಡ್ತಾ ಇದ್ದಾರೆ, ಅದನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಅದಕ್ಕೆ ನಾವೆಲ್ಲರೂ ನಿಮ್ಮ ಜೊತೆಗಿದ್ದು ನಾವೆಲ್ಲರೂ ಅದಕ್ಕೇನು ಬೇಕೋ ಸಹಕಾರವನ್ನು ಕೊಡ್ತೀವಿ. ಆಮೇಲೆ ನೌಕರರಿಗೆ ಅಂತಾನೆ ಎಲ್ಲಾದರೂ ಒಂದು ಜಾಗದಲ್ಲಿ ಒಂದು ನೌಕರ ಭವನ ಕಟ್ಟಬೇಕು ದೊಡ್ಡದಾಗಿ, ಆಮೇಲೆ ಅಲ್ಲೊಂದು ಚೌಟ್ರಿ ಕಟ್ಟಬೇಕು, ಕ್ರೀಡೆಗೆ ಸಂಬಂಧಪಟ್ಟಿದ್ದಂತ ಇದು ಕೊಡಬೇಕು ಅಂತ ಅದಕ್ಕೆ ಜಾಗಗೆಲ್ಲ ಅಪ್ಲೈ ಮಾಡಿ ಇವತ್ತು ಜಿಲ್ಲಾಧಿಕಾರಿಗಳ ಹತ್ರ ಇದೆ. ಖಂಡಿತವಾಗ್ಲೂ 4-5 ವರ್ಷಗಳಿಂದ ಹಿಂದೆ ಇದೆ ಅದು. ಇವಾಗ ನಾವು ಹೋಗಿ ಅದನ್ನು ಮಾತಾಡಿ ಅದನ್ನು ಕ್ಲಿಯರ್ ಮಾಡೋ ಕೊಡಿಸುವಂಥ ಕೆಲಸನೂ ನಾವು ನಿಮ್ಮ ಜೊತೆಗಿದ್ದು ಕೆಲಸ ಮಾಡ್ತೀವಿ. ನಮಗೆ ನಮ್ಮ ಸರ್ಕಾರಿ ನೌಕರರು ಎಷ್ಟು ಇಂಪಾರ್ಟೆಂಟು, ನಮ್ಮ ಮನೆ ಎಷ್ಟು ಇಂಪಾರ್ಟೆಂಟೋ ನಮ್ಮ ಸರ್ಕಾರಿ ನೌಕರರು ನಮ್ಗೆ ಅಷ್ಟೇ ಇಂಪಾರ್ಟೆಂಟು. ನಮ್ಮ ಮನೆ ಎಷ್ಟು ಇಂಪಾರ್ಟೆಂಟ್ ನಮಗೆ, ಎಷ್ಟು ಮುಖ್ಯವೋ ನಮ್ಮ ಸರ್ಕಾರಿ ನೌಕರರು ಅಷ್ಟೇ ಮುಖ್ಯ ನಮಗೆ. ಇವತ್ತು ನಾವು ಎಕ್ಸಾಂಪಲ್ ಒಂದು ನಿಮಗೆ, ನಮ್ಮ ಎಸ್ ಪಿ